ಮನೆಗಳ ಮುಂದೆ ತುಳಸಿ ಗಿಡ ನೆಡಲು ಕಾರಣ ಏನು ಗೊತ್ತಾ? ಸ್ನೇಹಿತರೆ, ಕುತೂಹಲಕರ ಮಾಹಿತಿಗಾಗಿ ಪ್ಲಾನೆಟ್ ಟಿವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳು ಬಂದ ತಕ್ಷಣ ನಿಮಗೆ ತಿಳಿಯಲು ಬೆಲ್ ಐಕಾನ್ ಒತ್ತದನ್ನು ಮರಿಬೇಡಿ. ಗಿಡ ಮೂಲಿಕೆಗಳ ರಾಣಿ ಎಂದೇ ಕರೆಯಲ್ಪಡುವ ತುಳಸಿಗೆ ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಸ್ಥಾನವಿದೆ. ದೈವಿ ಸ್ವರೂಪವಾದ ತುಳಸಿ ಗಿಡ ಇದ್ದೇ ಇರುತ್ತದೆ. ಮನೆ ಮುಂದೆ ತುಳಸಿ ಗಿಡ ನೆಡಲು ವೈಜ್ಞಾನಿಕ ಕಾರಣಗಳೂ ಇವೆ. ಹಿಂದೂಗಳು ಪಾಲಿಸುವ ಒಂದೊಂದು ಆಚರಣೆಯ ಹಿಂದೆಯೂ ಹಲವು ಕಾರಣಗಳಿರುತ್ತವೆ. ಕೆಲವರಿಗೆ ಈ ಆಚರಣೆಗಳನ್ನು ಯಾಕೆ ಮಾಡುತ್ತಿದ್ದೇವೆ ಎನ್ನುವ ಮಾಹಿತಿ ತಿಳಿದಿರುವುದಿಲ್ಲ. ಆದರೂ ಒಂದೊಂದು ಆಚರಣೆಯ ಹಿಂದಿರುವ ವೈಜ್ಞಾನಿಕ ಕಾರಣಗಳನ್ನು ತಿಳಿದುಕೊಂಡಾಗ ಅದರ ಮಹತ್ವ ಹೆಚ್ಚುತ್ತದೆ. ತುಳಸಿ ಗಿಡಕ್ಕೆ ನಿಯಮಬದ್ಧವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗುತ್ತೆ. ತುಳಸಿ ಗಿಡವನ್ನು ದೈವಿ ಸ್ವರೂಪ ಎಂದು ಕರೆಯುತ್ತಾರೆ. ಅದ್ಭುತ ಔಷಧೀಯ ಗುಣಗಳನ್ನು ಹೊಂದಿರುವ ತುಳಸಿ ಗಿಡ ಧಾರ್ಮಿಕವಾಗಿಯೂ ಮಹತ್ವ ಪಡೆದಿದ್ದು ವೈಜ್ಞಾನಿಕವಾಗಿ ವೈದ್ಯಕೀಯ ಶಾಸ್ತ್ರದಲ್ಲೂ ಪ್ರಮುಖ ಪಾತ್ರ ವಹಿಸುತ್ತದೆ. ಅನಾರೋಗ್ಯದ ಸಮಯದಲ್ಲಿ ತುಳಸಿ ಎಲೆಗಳನ್ನು ಬಳಸಲಾಗುತ್ತೆ. ನಿಯಮಿತವಾಗಿ ತುಳಸಿ ಎಲೆಗಳನ್ನು ಸೇವಿಸುತ್ತಾ ಬಂದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿ ದೀರ್ಘಾಯುಷ್ಯ ಹೊಂದುತ್ತಾರೆ ಎಂದು ಹೇಳಲಾಗುತ್ತೆ. ನೆಗಡಿ, ತಲೆನೋವು ಸೇರಿದಂತೆ ಹಲವು ರೀತಿಯ ಉದರ ಸಮಸ್ಯೆಗಳಿಗೂ ತುಳಸಿಯನ್ನು ಮನೆ ಮದ್ದಿನ ರೂಪದಲ್ಲಿ ಬಳಸಬಹುದು. ತುಳಸಿಗಿದೆ ಧನಾತ್ಮಕ ಶಕ್ತಿ. ತುಳಸಿ ಗಿಡ ಇರುವ ಪ್ರದೇಶ ಧನಾತ್ಮಕತೆಯಿಂದ ಕೂಡಿರುತ್ತೆ. ಅಷ್ಟೇ ಅಲ್ಲ, ಈ ಸ್ಥಳ ಏಕಾಗ್ರತೆಯನ್ನು ಪ್ರೇರೇಪಿಸುತ್ತದೆ. ತುಳಸಿ ಗಿಡದ ಸುತ್ತಮುತ್ತಲಿನ ಗಾಳಿಯಲ್ಲೂ ಔಷಧೀಯ ಗುಣಗಳಿರುತ್ತವೆ ಎಂದು ಅಧ್ಯಯನಗಳು ಹೇಳುತ್ತವೆ. ಹಾಗಾಗಿ ತುಳಸಿ ಗಿಡಕ್ಕೆ ಪ್ರದಕ್ಷಿಣೆ ಹಾಕುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದ್ದು. ತುಳಸಿಯ ಪರಿಮಳ ಇದ್ದಲ್ಲಿ ಸೊಳ್ಳೆಗಳು ಹಾಗೂ ಇತರ ಕ್ರಿಮಿಕೀಟಗಳು ಸುಳಿಯುವುದು ಕಡಿಮೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ತುಳಸಿ ಗಿಡವನ್ನು ಕ್ರಿಮಿನಾಶಕವಾಗಿಯೂ ಬಳಸಲಾಗುತ್ತೆ. ತುಳಸಿ ಗಿಡವನ್ನು ಮನೆಯ ಪರಿಸರದಲ್ಲಿ ನೆಟ್ಟರೆ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರುವ ಮೂಲಕ ವಾತಾವರಣಕ್ಕೆ ಧನಾತ್ಮಕ ಶಕ್ತಿಯನ್ನು ಹೊರಸೂಸುತ್ತದೆ. ಜೊತೆಗೆ ಇದು ಕ್ರಿಮಿನಾಶಕ ಗುಣಗಳನ್ನು ಹೊಂದಿದ್ದು ಕೀಟಗಳ ಪ್ರವೇಶವನ್ನು ತಡೆಯುತ್ತದೆ. ಅಷ್ಟೇ ಅಲ್ಲ, ಹಾವು, ಚೇಳು ಮುಂತಾದವು ಕಚ್ಚಿದಾಗ ತುಳಸಿಯ ಬೇರು ಮತ್ತು ಎಲೆಗಳನ್ನು ಔಷಧಿಯನ್ನಾಗಿ ಬಳಸಲಾಗುತ್ತೆ. ಇದರಿಂದ ವಿಷದ ಪ್ರಭಾವ ತಗ್ಗುತ್ತದೆ ಎಂದು ಹೇಳಲಾಗಿದೆ. ಆರೋಗ್ಯಕ್ಕೆ ತುಳಸಿಯ ಪ್ರಯೋಜನ. ಅಜೀರ್ಣ ಸಮಸ್ಯೆಗೆ ತುಳಸಿ ಎಲೆಯ ರಸ ಉತ್ತಮ. ಬಾಯಿಂದ ದುರ್ವಾಸನೆ ಹೋಗಲಾಡಿಸಲು ಸಹ ಇದನ್ನು ನಿತ್ಯ ಮುಂಜಾನೆ ಅಗೆದು ಸೇವಿಸಬೇಕು. ತುಳಸಿ ರಸದ ನಿಯಮಿತ ಸೇವನೆಯಿಂದ ರಕ್ತದೊತ್ತಡ, ಕ್ಯಾನ್ಸರ್, ಮಧುಮೇಹದ ಸಮಸ್ಯೆ ಹತೋಟಿಗೆ ಬರುತ್ತದೆ. ಶೀತದಂತಹ ಆರೋಗ್ಯ ಸಮಸ್ಯೆ ನಿವಾರಣೆಗೆ ತುಳಸಿ ಎಲೆ ಉಪಯುಕ್ತ. ಅಡ್ಡ ಪರಿಣಾಮವಿಲ್ಲ. ತುಳಸಿ ಕೇವಲ ಸೂರ್ಯನ ಬೆಳಕಿನಲ್ಲಿ ಮಾತ್ರವಲ್ಲದೆ ದೀಪದ ಬೆಳಕಿನಲ್ಲಿ ಕೂಡ ಆಮ್ಲಜನಕ ತಯಾರಿಸುವ ಗುಣ ಹೊಂದಿದೆ. ಇದು ವಾತಾವರಣದಲ್ಲಿ ಧನಾತ್ಮಕ ಶಕ್ತಿ ಸಂಚಯಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಶುದ್ಧ ಆಯುರ್ವೇದ ಮಾರ್ಗದಲ್ಲಿ ಅನಾರೋಗ್ಯ ನಿವಾರಣೆ ಮಾಡುವುದರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುವುದಿಲ್ಲ. ಆದರೆ ಅವಶ್ಯಕತೆ ಮೀರಿ ತುಳಸಿ ಸೇವನೆ ಮೆದುಳಿಗೆ ಸಮಸ್ಯೆ ತರುತ್ತದೆ ಎನ್ನಲಾಗಿದೆ. ಇಷ್ಟೆಲ್ಲ ಉಪಯೋಗವಿರುವ ತುಳಸಿಯನ್ನು ನೀವು ನಿಮ್ಮ ಮನೆ ಮುಂದೆ ನೆಡಿ, ಅದರಿಂದ ಇರುವ ಲಾಭಗಳನ್ನು ಪಡೆಯಿರಿ.